शुद्धज्ञानैकमूर्तये निर्मलाय प्रशान्ताय तस्मै श्रीगुरवे नमः। ॐ पूर्णमधं पूर्णमिधं पूर्णापूर्णमुदच्यते पूर्णस्य पूर्णमेवाय पूर्णमावावशिष्यते। ॐ श्रीगुरुबसवलिङ्गाय नमः। ॐ श्रीगुरुबसवलिङ्गाय नमः। ॐ श्रीगुरुबसवलिङ्गाय नमः। ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗೂ ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿರತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ವಿಚಾರದ ಅಲೆಯನ್ನು ತಿಳಿದುಕೊಳ್ಳಿಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾನು ನಿಮಗೆ ಈ ಒಂದು ಅನಿದ್ರೆ ಸಮಸ್ಯೆಗಾಗಿ ಯಾವ ಯೋಗವನ್ನು ನಾವು ಮೂಲಭೂತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ನಿದ್ರೆಯ ಒಂದು ಸಮಸ್ಯೆಗೆ ಅಂತಕ್ಕಂಥದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಆತ್ಮೀಯರೇ, ನಮಗೆ ನಿದ್ರೆ ಸಮಸ್ಯೆ ಅಂತ ಬಂದ ಮೇಲೆ ನಾವೇನು ಮಾಡಲಿಕ್ಕೆ ಶುರು ಮಾಡ್ತೇವೆ ಅಂತೇಳಿದರೆ ಈ ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ತಗೊಳ್ಳಿಕ್ಕೆ ಶುರು ಮಾಡ್ತೇವೆ. ಆ ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಏನಾಗ್ತದೆ ಅಂದರೆ, ಹೆಚ್ಚು ಆ ನಿದ್ರೆಯ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ನಮ್ಮಲ್ಲಿ ಮೆಮೊರಿ ಲಾಸ್ ಆಗಲಿಕ್ಕೆ ಶುರುವಾಗ್ತದೆ, ಜ್ಞಾಪಕ ಶಕ್ತಿ ಕೊರತೆ ಉಂಟಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಹುಚ್ಚಿಡಿತದೆ. ಹಲವಾರು ಮೆಂಟಲ್ ಪೇಷೆಂಟ್ಗಳನ್ನ ನಾನು ನೋಡ್ಬೋದು, ಅವರೆಲ್ಲರಿಗೂ ಸುಮಾರು ಮೆಂಟಲ್ ಪೇಷೆಂಟ್ಗಳಾಗಿರ್ತಕ್ಕಂಥದ್ದು ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡರೆ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ಮೆದುಳಿಗೆ ಬೇಕಾಗಿರ್ತಕ್ಕಂಥ ಪ್ರಾಣವಾಯುವಿನ ಸಂಚಾರ ಏನಾಗ್ತದೆ, ಕೊರತೆಯಾಗಿರ್ತದೆ. ಯಾಕಂತೇಳಿದ್ರೆ, ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನಾಗ್ತದೆ, ಅದು ನಮ್ಮ ಶರೀರವನ್ನು ಏನು ಮಾಡ್ತದೆ ಅಂತೇಳಿದರೆ, ಯಾವುದು ಒಂದು ಸುಂದ್ ಮಾಡಿಬಿಡ್ತದೆ. ಸುಂದ್ ಅಂದರೆ ನಮ್ಮ ಶರೀರದ ಒಳಗಡೆ ನಡೀತಕ್ಕಂಥ ಇಂಟರ್ನಲ್ ಪ್ರೋಗ್ರಾಮ್ಗಳನ್ನು ಏನು ಮಾಡ್ತದೆ ಅಂತ ಹೇಳೋದು, ಸರಿಯಾಗಿ ಬ್ಯಾಲೆನ್ಸಿಂಗ್ ಆಗಿ ನಡೀಲಿಕ್ಕೆ ಬಿಡಲ್ಲ. ಈಗ ನಾವು ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಬರ್ತಕ್ಕಂಥ ನಿದ್ರೆನೇ ಬೇರೆ, ಅದು ಕೆಮಿಕಲ್ ರಿಯಾಕ್ಷನಿಂದ ಬರ್ತಕ್ಕಂಥ ನಿದ್ರೆನೇ ಬೇರೆ. ಆ ಕೆಮಿಕಲ್ ರಿಯಾಕ್ಷನಿಂದ ಬಂದಿರತಕ್ಕಂಥ ನಿದ್ರೆ ನಮ್ಮ ಶರೀರದ ಅಂಗಾಂಗಗಳ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಈ ನಿದ್ರೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತದೆ. ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ನಿದ್ರೆ ಮಾತ್ರೆ ತೆಗೆದುಕೊಳ್ಳೋದ್ರಿಂದನೇ. ಮತ್ತು ಕಡಿಮೆ ನಿದ್ರೆ ಮಾಡೋದ್ರಿಂದನೂ ಕೂಡ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಡಿಮೆ ನಿದ್ರೆ ಮಾಡೋದ್ರಿಂದನೂ ಆಗ್ತದೆ, ಮತ್ತು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದನೂ ಕೂಡ ಆಗ್ತದೆ. ಹಾಗಾಗಿ ಆತ್ಮೀಯರಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು, ನಿದ್ರೆ ಸಮಸ್ಯೆಗೆ ಬಹಳ ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ತೆಗೆದುಕೊಳ್ತಕ್ಕಂಥದ್ದು ಪರಿಹಾರ ಅಲ್ಲ. ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಲವಾರು ಔಷಧಿಗಳನ್ನು ತೆಗೆದುಕೊಳ್ತಾರೆ, ರಾಸಾಯನಿಕ ಔಷಧಿಗಳನ್ನ, ಅದ್ಯಾವುದು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಕೂಡ ಮಾಡಲ್ಲ. ಬಹಳ ಮುಖ್ಯವಾಗಿ ನಿಮ್ಗೆ ಏನಾದರೂ ಆ ಥರ ಸಮಸ್ಯೆ ಇತ್ತಂದರೆ, ಆಯುರ್ವೇದದಲ್ಲಿ ಒಂದು ಶಿರೋಧಾರ ಚಿಕಿತ್ಸೆ ಅಂತ ಮಾಡ್ತಾರೆ, ಅದನ್ನೊಂದು 15 ದಿವಸ ನೀವು ಮಾಡಿಸ್ಬಿಟ್ರೆ ನಿಮಗೆ ಬಹಳ ಅತಿ ಅದ್ಭುತವಾಗಿ ನಿದ್ರೆ ಬರ್ತದೆ. ಮತ್ತು ಅದರ ಜೊತೆಗೆ ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ, ಶ್ರೀಗಂಧವನ್ನು ತೆಗೆದು ಅದರಲ್ಲಿ ಏನು ಮಾಡಬೇಕಂತೇಳಿದ್ರೆ, ಸ್ವಲ್ಪ ತುಳಸಿ ರಸ ಮಿಕ್ಸ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಈ ಒಂದು ಮಜ್ಜಿಗೆ, ಶ್ರೀಗಂಧವನ್ನು ಮಜ್ಜಿಗೆಯಲ್ಲಿ ತೆಗಿಬೇಕು ಅಥವಾ ಎಳ್ನೀರಲ್ಲಿ, ಮಜ್ಜಿಗೆ ಅಥವಾ ಎಳ್ನೀರಲ್ಲಿ ತೆಗೆದು ಅದಕ್ಕೊಂಚೂರು ತುಳಸಿ ರಸ ಮಿಕ್ಸ್ ಮಾಡಿ ಹಣೆಗೆ ಲೇಪವನ್ನು ಮಾಡೋದ್ರಿಂದ ನಮಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಾವು ಮಲಗ್ತಕ್ಕಂಥ ಒಂದು ರೂಮು, ಅಲ್ಲಿ ಗಾಳಿ ಮತ್ತು ಬೆಳಕು ಅಂತಕ್ಕಂಥದ್ದು ಏನಿರಬೇಕಂದ್ರೆ, ಹೇಗಿರಬೇಕು ಹಾಗೇ ಇರಬೇಕು. ನಾವು ಮಲಗ್ತಕ್ಕಂಥ ರೂಮಲ್ಲಿ ಬೆಳಕು ಪೂರ್ತಿಯಾಗಿ ಏನಾಗಿರಬೇಕು, ಕಡಿಮೆ ಇರಬೇಕು, ಗಾಳಿ ಹೆಚ್ಚಾಗಿರಬೇಕು. ಅಂದರೆ ಬೆಳಕು ಏನಾಗಿರಬೇಕು, ಕಡಿಮೆ ಇರಬೇಕು. ಅಂದರೆ ಬೆಳಕಿದ್ರೆ ಏನಾಗ್ತದೆ, ನಮಗೆ ನಿದ್ರೆ ಸರಿಯಾಗಿ ಬರಲ್ಲ. ಗಾಳಿ ಹೆಚ್ಚಾಗಿರಬೇಕು. ನಾವು ಮಲಗ್ತಕ್ಕಂಥ ರೂಮಲ್ಲಿ ನಾವು ಮನೆಗೂ ಮತ್ತು ಹೊರಗಡೆಗೂ ನಾವು ಕಂಪೇರ್ ಮಾಡಿದ್ರೆ, ಹೊರಗಡೆಗಿಂತ ಮನೆಯಲ್ಲಿ 70% ಆಕ್ಸಿಜನ್ ಕಡಿಮೆ ಇರ್ತದೆ. ಯಾಕೆಂದರೆ ಮನೆಯೆಲ್ಲ ಬಾಗಿಲು ಹಾಕ್ಕೊಂಡೆಲ್ಲ ಇರ್ತೀವಲ್ಲ ನಾವು, ಆ 30%ಅಲ್ಲೇ ಒಳಗಡೆ ಹೋಗ್ತಾ ಇನ್ನೂ ಕಡಿಮೆ ಆಗ್ತಾ ಹೋದರೆ ಏನಾಗ್ತದೆ, ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ನಾವು ಮಲಗೋ ಕೋಣೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಏನಿರಬೇಕಂದ್ರೆ, ಗಾಳಿ ಹೆಚ್ಚು ಪ್ರವೇಶ ಮಾಡೋ ಥರ ಇರಬೇಕು, ಅದು ಬಹಳ ಮುಖ್ಯ.
ಅರ್ಥ ಆಯ್ತಾ? ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮಗೆ ಬಹಳ ಮುಖ್ಯವಾಗಿ ಏನು ಬೇಕಾಗ್ತದಂದರೆ ನಮ್ಮ ಮೆದುಳಿನ ಕ್ರಿಯಾಶೀಲತೆಯನ್ನು ನಮ್ಮ ಮೆದುಳಿಗೆ ಹೆಚ್ಚು ರಕ್ತ ಸಂಚಾರ ಒದಗಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮಾರ್ಗ ನಮಗೆ ಬೇಕಾಗುತ್ತೆ. ಆದರೆ ನಾವು ಹಲವಾರು ಯೋಗಗಳನ್ನು ಮಾಡ್ತೇವೆ, ಆ ಯೋಗಗಳಲ್ಲಿ ನಮಗೇನಾಗ್ತದೆ ಅಂತ ಹೇಳಿದರೆ ಹೆಚ್ಚು ಆಕ್ಸಿಜನ್ ಏನೋ ಸಪ್ಲೈ ಆಗ್ತದೆ, ಆದರೆ ಆ ಆಕ್ಸಿಜನನ್ನು ಬಳಸ್ಕೊಂಡು ನಮ್ಮ ಮೆದುಳು ಏನಾಗ್ತದೆ ಅಂತ ಹೇಳಿದರೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಈ ನಿದ್ರಾಹೀನತೆ ಸಮಸ್ಯೆಗಾಗಿ, ಈ ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಬಹಳ ಮುಖ್ಯವಾಗಿ ಇಷ್ಟಲಿಂಗ ಯೋಗವನ್ನು ಮಾಡಬೇಕಾಗ್ತದೆ. ಈ ಇಷ್ಟಲಿಂಗ ಯೋಗವನ್ನು ಮಾಡಿದ್ರೆ ನಿಮ್ಗೆ ಯಾರಿಗೆ ನಿದ್ರೆ ಸಮಸ್ಯೆ ಇರಲಿ ಅದನ್ನು ಮಾಡ್ತಾ ಮಾಡ್ತಾನೆ ಏನಾಗ್ತದೆ, ನಿಮಗೆ ನಿದ್ರೆ ಬರ್ತದೆ. ಆ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದು ಅದು ನೋಡ್ತಾ ನೋಡ್ತಾನೆ ಹಲವಾರು ಸಂದರ್ಭದಲ್ಲಿ ನಿದ್ರೆ ಬರ್ತದೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಯೋಗ ಇದು. ಅರ್ಥ ಆಯ್ತಾ? ಹಾಗಾಗಿ ಈ ಇಷ್ಟಲಿಂಗ ಯೋಗವನ್ನು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಮೆದುಳಿನಲ್ಲಿರತಕ್ಕಂಥ ಎಲ್ಲ ಜೀವರಾಸಾಯನಿಕ ಕ್ರಿಯೆಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ಅಲ್ಲಿರ್ತಕ್ಕಂಥ ಎಲ್ಲ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳು ಏನಾಗ್ತವೆ ಅಂತಂದರೆ ಸರಿಯಾದ ರೀತಿಯಲ್ಲಿ ತಮ್ಮ ಹಾರ್ಮೋನ್ಗಳನ್ನು ಸರಿಯಾದ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಾಗಾಗಿ ಅತಿ ಅದ್ಭುತವಾಗಿರ್ತಕ್ಕಂಥ, ಅತಿ ದಿವ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಈ ಇಷ್ಟಲಿಂಗ ಯೋಗಕ್ಕಿದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಇದನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ನಿದ್ರೆಯಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಆ ಇಷ್ಟಲಿಂಗ ಯೋಗವನ್ನು ಹೇಗೆ ಮಾಡೋದು ಅಂತೇಳಿದರೆ, ನಿದ್ರೆ ಸಮಸ್ಯೆ ಇರತಕ್ಕಂಥದ್ದನ್ನು ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಮೊದಲು ಈ ಒಂದು ಇಷ್ಟಲಿಂಗವನ್ನು ನಾವು ಸ್ವಲ್ಪ ದೊಡ್ಡದ ಗಾತ್ರದ್ದು ಇಟ್ಕೊಂಡಿರಬೇಕು. ಸ್ವಲ್ಪ ದೊಡ್ಡ ಗಾತ್ರ ಇರ್ತದೆ, ಇಷ್ಟು ಗಾತ್ರದ್ದಾದರೆ ಇದರಿಂದ ಏನಾಗ್ತದೆ, ನಾವು ತ್ರಾಟಕ ಯೋಗವನ್ನು ಮಾಡ್ಬೋದು. ಸ್ವಲ್ಪ ಚಿಕ್ಕದಿದ್ದರೆ ಏನಾಗ್ತದೆ, ಅದು ಸರಿಯಾದ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗಲ್ಲ. ಕೆಲವು ಜನ ಇಟ್ಕೊಂಡಿರ್ತಾರೆ ಇಷ್ಟೇ ಇಷ್ಟು ಇಟ್ಕೊಂಡಿರ್ತಾರೆ ಇಷ್ಟೇ ಇಷ್ಟು, ಅದರಿಂದ ನಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಆ ಯೋಗವನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಷ್ಟಲಿಂಗ ಅಂತಕ್ಕಂಥದ್ದು ಮಿನಿಮಮ್ ಒಂದು 1.5 ರಿಂದ 2 ಇಂಚ್ ಉದ್ದ ಇರಬೇಕು. ಈ ಥರ ಇತ್ತಂತೇಳಿದ್ರೆ ಇದೇನಾಗ್ತದೆ, ಇದು 1.5 ಇಂಚ್ ಇದೆ, 1.5 ಇಂಚಿಂದ 2 ಇಂಚ್ವರೆಗೆ ಇರ್ಬೋದು. ಇದು ಈ ಭಾರ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಏನು ಮಾಡೋದಂದ್ರೆ ನಮ್ಮ ಹೃದಯದ ನರನಾಡಿಗಳನ್ನು ಏನು ಮಾಡ್ತಿರ್ತದೆ ಅಂತೇಳಿದ್ರೆ ಕ್ರಿಯಾಶೀಲಗೊಳಿಸ್ತಾ ಇರ್ತದೆ. ಇಲ್ಲಿ ಮಧ್ಯದಲ್ಲಿ ಭಾರ ಇಟ್ಟಾಗ, ಯಾಕಂದರೆ ಇಡೀ ಶರೀರದ ನರಕೋಶಗಳು ಎಂಡಿಂಗ್ ಆಗೋದು ನಮ್ಮ ಹಸ್ತಗಳಲ್ಲಿ. ಹಾಗಾಗಿ ಈ ಭಾರವನ್ನು ಇಲ್ಲಿಟ್ಟಾಗ ಏನಾಗ್ತದೆ, ಒಂಥರ ಅಕ್ಯುಪ್ರೆಜರ್ ಇದ್ದಂಗೆ ಆಗ್ತದೆ. ಇದು ನಮ್ಮ ಹೃದಯ ನಾಳಗಳಿಗೆ ಏನಾಗ್ತದೆ, ಹೆಚ್ಚು ಶಕ್ತಿಯನ್ನು ಒದಗಿಸ್ತದೆ. ಈ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಈ ಒಂದು ಇಷ್ಟಲಿಂಗದ ಮಧ್ಯಭಾಗ, ಇದನ್ನು ಇಟ್ಟಾಗ ಏನಾಗಿರ್ತದೆ ಅಂತೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಏನಾಗಿರ್ತವೆ, ಆಕರ್ಷಿತವಾಗಿ ಈ ಹಸ್ತಗಳ ಮೂಲಕ ಶರೀರವನ್ನು ಪ್ರವೇಶ ಮಾಡ್ತಾ ಇರ್ತವೆ. ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಕೂಡ ಕರೀತಾರೆ, ಎಲೆಕ್ಟ್ರಾನ್ಸ್ ಅಂತ ಕರಿಬೋದು, ದೈವಶಕ್ತಿ ಅಂತ ಕೂಡ ಕರಿಬೋದು. ಅದಕ್ಕೆ ಹಸ್ತಗಳ ಮಧ್ಯನೇ ಈ ಒಂದು ಇಷ್ಟಲಿಂಗವನ್ನು ಇಡ್ತಕ್ಕಂಥದ್ದು. ಇದನ್ನು ಇಲ್ಲಿ ಇಟ್ಕೊಂಡು ನಾವು ಬಹಳ ಮುಖ್ಯವಾಗಿ ಈ ರೀತಿಯಾಗಿ ಎಡಗಡೆನೇ ಕೂತ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಬಲಭಾಗದ ಮೇಲೆ ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಆ ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಎಲ್ಲ ಎನರ್ಜಿ ಏನಾಗ್ತದೆ, ಮೆದುಳಿನ ತುಂಬ ಏನಾಗ್ತದೆ ಸ್ಪ್ರೆಡ್ಡಾಗಿ ಆಕ್ಸಿಜನೇಟೆಡ್ ಬ್ಲಡ್ಡು ಹೆಚ್ಚು ನಮ್ಮ ನರಗಳ ಒಂದು ಭಾಗವನ್ನು ಏನು ಮಾಡ್ತಾವೆ ಅಂತೇಳಿದರೆ ಜೀವಯುಕ್ತಗೊಳಿಸಿ ಅವುಗಳನ್ನು ಮತ್ತೆ ಪರಿವರ್ತನೆ ಮಾಡಿ ಮತ್ತೆ ರೆಜ್ಯುನೇಟ್ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಅಂದರೆ ಕಂಪ್ಲೀಟ್ ಹೋಲ್ ಬ್ರೈನನ್ನು ಈ ಇಷ್ಟಲಿಂಗ ಯೋಗವನ್ನು ಸರಿಯಾಗಿ ಮಾಡೋದ್ರ ಮೂಲಕ ನಾವೇನು ಮಾಡ್ಕೋಬೋದು ಅಂದರೆ ಜಾಗೃತಗೊಳಿಸ್ಕೋಬೋದು. ಹಾಗಾಗಿ ಬಹಳ ಮುಖ್ಯವಾಗಿ ಈ ಯೋಗವನ್ನು ಮಾಡೋ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅನುಸರಿಸಬೇಕಾಗಿರತಕ್ಕಂಥ ನಿಯಮ ಏನಂದರೆ, ನಾವು ಈ ಯೋಗವನ್ನು ಮಾಡೋ ಸಂದರ್ಭದಲ್ಲಿ ಒಂದೇ ಒಂದು ದೃಷ್ಟಿಯನ್ನು ನೇರವಾಗಿ ಇಷ್ಟಲಿಂಗದ ಮೇಲೆ ಇಟ್ಟಿರಬೇಕು. ಆ ಕಡೆ ಈ ಕಡೆ ನೋಡಬಾರ್ದು. ಆ ಕಡೆ ಈ ಕಡೆ ನೋಡೋದ್ರಿಂದ ಏನಾಗ್ತದೆ, ಈ ಒಂದು ಯೋಗದ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ಲಾಭ ಮತ್ತು ಫಲಗಳು ನಮಗೆ ದೊರೆಯೋದಿಲ್ಲ. ಅದಕ್ಕೆ ಅನಿಮಿಷ ದೃಷ್ಟಿ ಅಂತಕ್ಕಂಥದ್ದು, ಪೂರ್ತಿ ಕಣ್ಣನ್ನು ಮುಚ್ಚಬಾರ್ದು, ಪೂರ್ತಿ ಕಣ್ಣನ್ನು ತೆರೆಯಲೂಬಾರ್ದು. ಅರ್ಧ ತೆರೆದಿರತಕ್ಕಂಥ ಕಣ್ಣಲ್ಲಿ ಈ ಇಷ್ಟಲಿಂಗ ಯೋಗವನ್ನು ಮಾಡಿದ್ರೆ ನಮ್ಮ ನಿದ್ರೆ ಸಮಸ್ಯೆ ಏನು, ಎಂಥ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಿದ್ರೆ ನಿದ್ರೆ ಸಮಸ್ಯೆ ಇರತಕ್ಕಂಥವರು ಯಾವೆಲ್ಲ ಬೀಜ ಮಂತ್ರಗಳ ಮೂಲಕ ಈ ಇಷ್ಟಲಿಂಗ ಯೋಗವನ್ನು ಮಾಡೋದ್ರಿಂದ ಆ ನಿದ್ರೆ ಸಮಸ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಹಾಗಾಗಿ ಈ ಯೋಗವನ್ನು
ಮಾಡ್ತಕ್ಕಂಥ ವಿಧಿವಿಧಾನವನ್ನು ನೋಡೋಣ. ಮೊದಲು ಇದು 12 ಅಂಗುಲ ಏನಿರಬೇಕು, ನಮ್ಮ ಕಣ್ಣಿನ ದೃಷ್ಟಿಯಿಂದ ಈ ಇಷ್ಟಲಿಂಗಕ್ಕೆ ಅಂತರ ಇರಬೇಕು. ಹಾಗೆ ಇಟ್ಕೊಂಡು ದಹನವಾಗಿ ನಮ್ಮ ಇಡೀ ಶರೀರವನ್ನು ಸಡಲಿಸ್ತಾ ಹೋಗಬೇಕು. ಸಡಲಿಸ್ತಾ ಹೋದ ಮೇಲೆ ಏನು ಮಾಡಬೇಕಂದ್ರೆ ಇಡೀ ನಮ್ಮ ಮೇರುದಂಡವನ್ನು ಸಂಪೂರ್ಣವಾಗಿ ನೇರವಾಗಿ ಇಟ್ಕೊಂಡಿರಬೇಕು. ಆಮೇಲೆ ನಮ್ಮ ಮೆದುಳಿನ ಕ್ರಿಯಾಶೀಲತೆಗೆ ಬಸವ 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 ಅಂತಕ್ಕಂಥ ಒಂದು ಶಬ್ದ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಇಡೀ ಮೆದುಳಿನ ಭಾಗದಲ್ಲಿರತಕ್ಕಂಥ ಸರ್ವ ಚಕ್ರಗಳು ಕೂಡ, ಅದು ಶಿಖಾ ಚಕ್ರ ಆಗಿರ್ಬೋದು, ಅಣುಚಕ್ರ ಆಗಿರ್ಬೋದು, ಪಶ್ಚಿಮ ಚಕ್ರ ಆಗಿರ್ಬೋದು, ಎಲ್ಲ ಚಕ್ರಗಳು ಏನಾಗ್ತವೆ ಅಂತೇಳಿದ್ರೆ ಆ್ಯಕ್ಟಿವ್ ಆಗ್ತಾ ಹೋಗ್ತವೆ. ಬಸವ ಅಂತಕ್ಕಂಥ ಪದದಲ್ಲಿ ಏನಾಗ್ತದೆ ಅಂತೇಳಿದ್ರೆ ನಮ್ಮ ಮೆದುಳಿನ ಎಲ್ಲ ಗ್ರಂಥಿಗಳು ಕೂಡ ಆ್ಯಕ್ಟಿವ್ ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮ ಮೆದುಳು ಪಡ್ಕೊಳ್ತದೆ. ಹಾಗಾಗಿ ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ, ಈ ಭ ಅಂತಕ್ಕಂಥ ಸ ಅಂತಕ್ಕಂಥ ವ ಅಂತಕ್ಕಂಥ ಈ ಧಾತುವಿನಲ್ಲಿ ಏನಿರ್ತದೆ ಅಂತೇಳಿದ್ರೆ ನಮ್ಮ ಮೆದುಳನ್ನು ಜಾಗೃತಪಡಿಸ್ತಕ್ಕಂಥ ಒಂದು ನಾದಾಮೃತ ಇದರಲ್ಲಿ ತುಂಬಿಕೊಂಡಿರ್ತದೆ. ಅಂದರೆ ಏನಾಗ್ತದಂದರೆ ನಮ್ಮ ಮನಸ್ಸು ಮೃದುವಾಗ್ತದೆ. ಬಸವ ಅಂತಕ್ಕಂಥ ಮಾತಿನಲ್ಲಿ, ಬಸವ ಅಂತಕ್ಕಂಥ ಪದದಲ್ಲಿ, ಬಸವ ಅಂತಕ್ಕಂಥ ಈ ಪದಗುಚ್ಛದಲ್ಲಿ ಏನಿರ್ತದೆ ಅಂತೇಳಿದ್ರೆ ಒಂದು ಸೂಕ್ಷ್ಮತೆಯ ಮತ್ತು ಮೃದುತ್ವದ ಒಂದು ಶಕ್ತಿ ಇರ್ತದೆ. ಹಾಗಾಗಿ ನಮ್ಮ ಮೆದುಳನ್ನು ಸೂಕ್ಷ್ಮವಾಗಿ ಮೃದುತ್ವಕ್ಕೆ ನಾವು ತೆಗೆದುಕೊಂಡು ಬರಬೇಕು. ನಮ್ಮ ಮೆದುಳನ್ನು ನಾವು ಕ್ರಿಯಾಶೀಲಗೊಳಿಸ್ಕೋಬೇಕಂದರೆ ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಅಂತಕ್ಕಂಥ ಮಂತ್ರೋಚ್ಚಾರಣೆ ಮೂಲಕ ನಾವು ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನಿಟ್ಟಾಗ ಏನಾಗ್ತದೆ, ನಮ್ಮ ಮೆದುಳು ಕ್ರಿಯಾಶೀಲವಾಗ್ತದೆ. ಈ ಇಷ್ಟಲಿಂಗ ಯೋಗವನ್ನು ಕೇವಲ 21 ದಿವಸ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅನಿದ್ರೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇದನ್ನು 2 ಸರಿ ಮಾಡಬೇಕು, ಬೆಳಗ್ಗೆ ಮತ್ತು ರಾತ್ರಿ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತಕ್ಕಂಥ ಮೊದಲು ಈ ರೀತಿ, ಮೊದಲು ಬಾಯಿಂದ ಉಚ್ಚಾರಣೆ ಮಾಡಬೇಕು, ಅದಾದಮೇಲೆ ಮನಸ್ಸಲ್ಲಿ ಉಚ್ಚಾರಣೆ ಮಾಡಬೇಕು. ಅದಾದಮೇಲೆ ಏನಾಗ್ತದೆ, ಅದಾಗಿ ಅದೇ ಉಚ್ಚಾರಣೆ ಆಗ್ತಾ ಇರ್ತದೆ ಒಳಗಡೆ. ಅದಕ್ಕೆ ಏನು ಹೇಳ್ತಾರೆ ಅಂತೇಳಿದ್ರೆ ಮಂತ್ರಸಿದ್ಧಿ ಅಂತ ಕರೀತಾರೆ. ಮೊದಲು ಬಾಯಿಂದ ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಅಂತ ಹೇಳಬೇಕು. ಒಂದು 108 ಸಲ ಹಿಂಗೆ ಹೇಳಬೇಕು. 108 ಸಲ ಆದಮೇಲೆ 108 ಸಲ ಮನಸ್ಸಲ್ಲಿ ಹೇಳಬೇಕು. ಅದು 108 ಸಲ ಮನಸ್ಸಲ್ಲಿ ಆದಮೇಲೆ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು. ಅದು ತನ್ನಿಂತಾನೇ ಏನಾಗ್ತಿರ್ತದೆ, ಉಸಿರಾಟದಲ್ಲಿ ಅದೇ ಒಂದು ಮಂತ್ರ ಏನಾಗ್ತಿರ್ತದೆ ಅಂತೇಳಿ ಸಂಚಾರವಾಗ್ತಾ ಇರ್ತದೆ. ಅವಾಗ ಏನಾಗ್ತದೆ ಅಂತೇಳಿದ್ರೆ ನಮ್ಮ ಮೆದುಳಿನ ಸರ್ವ ಕಣಗಳು ಕೂಡ ಏನಾಗ್ತವೆ, ಬಹಳ ಕ್ರಿಯಾಶೀಲಗೊಳ್ತಾ ಹೋಗ್ತವೆ. ಮೆದುಳಿಗೆ ಹೆಚ್ಚು ಆಕ್ಸಿಜನೇಟೆಡ್ ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಮೆದುಳಿನ ಕ್ರಿಯಾತ್ಮಕತೆ ಏನಾಗ್ತದೆ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾಗಿದ್ರೆ ಯೋಗವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಮೊದಲು ನೋಡೋಣ. ಬನ್ನಿ, ಮೊದಲು ಈ ರೀತಿ ನೇರವಾಗಿ ಕುತ್ಕೋಬೇಕು. ಕಣ್ಣಿನ ದೃಷ್ಟಿ ಇಷ್ಟಲಿಂಗದ ಮೇಲೆ ನೇರವಾಗಿರಬೇಕು. ಹೀಗೆ ಬಸವ ಓಂ ಬಸವ ಓಂ ಬಸವ ಓಂ ಅಂತಕ್ಕಂಥ ಮಂತ್ರೋಚ್ಚಾರಣೆ ಮೂಲಕ ಇಷ್ಟಲಿಂಗದಲ್ಲಿ ತದೇಕ ಚಿತ್ತದಿಂದ ನಾವು ದೃಷ್ಟಿಯನ್ನು ಇಡಬೇಕು. ಹಾಗೆ ಇಷ್ಟಲಿಂಗ ಸಾಕ್ಷಾತ್ಕಾರದ ಹಲವಾರು ವಚನಗಳನ್ನು ಮಧ್ಯೆ ಮಧ್ಯೆ ನಾವು ಉಚ್ಚಾರಣೆ ಮಾಡ್ತಾ ಹೋಗಬೇಕು. ಕಲ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಕ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ನೀನೇ ನನಗೆ ತಾಯಿ, ನೀನೇ ನನಗೆ ತಂದೆ,
ನೀನೇ ನನಗೆ ಬಂದು ನೀನೇ ನನಗೆ ಸರ್ವಸ್ವವು ಅಂತಕ್ಕಂಥ ಪರಿಶುದ್ಧ ಅಪರಿಮಿತ ಪ್ರೇಮ ಭಾವದಿಂದ ಇಷ್ಟಲಿಂಗವನ್ನು ಅನಿಮಿಷ ದೃಷ್ಟಿಯಿಂದ ನೋಡ್ತಾ ಹೋಗಿ. ಇಷ್ಟಲಿಂಗದಲ್ಲಿ ಕಾಣುವ ಜ್ಯೋತಿ ಸ್ವರೂಪ ಶಕ್ತಿಯನ್ನು ನಿಮ್ಮ ಕಣ್ಣಿನ ಮೂಲಕ ನಿಮ್ಮ ಮೆದುಳು ಸ್ರವಿಸ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇಡೀ ನಿಮ್ಮ ದೃಷ್ಟಿ ಇಷ್ಟಲಿಂಗದಲ್ಲಿಯೇ ಕೇಂದ್ರೀಕೃತವಾಗಿರುವಂತೆ ನೋಡಿಕೊಳ್ಳಿ. ಕಣ್ಣಾಲೆಗಳು ಅತ್ತಲಿತ್ತ ಚಲಿಸದಂತೆ ಕಣ್ಣು ಗುಡ್ಡೆಗಳು ಒಂದೇ ನೇರ ದೃಷ್ಟಿಯಲ್ಲಿರುವಂತೆ ರೆಪ್ಪೆಗಳು ಮಿಟಿಕದಂತೆ ಹಸ್ತವು ಅಲುಗಾಡದಂತೆ ಮನಸ್ಸು ಎಲ್ಲಿಯೂ ಹೋಗದಂತೆ ಮಂತ್ರದಲ್ಲಿ ದೃಷ್ಟಿ ಎಲ್ಲಿಯೂ ಹೋಗದಂತೆ ಇಷ್ಟಲಿಂಗದಲ್ಲಿ ಸೇರಿಸಬೇಕು. ಆ ಒಂದು ಅಗಮ್ಯ ಚೇತನವಾದ ಅಪ್ರತಿಮ ಶಕ್ತಿ ಇಷ್ಟಲಿಂಗದ ಮೂಲಕ ಎನ್ನ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಪರಮಾತ್ಮನ ಕುರುವಾಗಿರುವ ಇಷ್ಟಲಿಂಗ ನಿರಾಕಾರ ಪರಬ್ರಹ್ಮನ ಸರ್ವಶಕ್ತಿಯನ್ನು ಎನ್ನ ದೇಹಕ್ಕೆ ಒದಗಿಸುತ್ತಿದೆ. ಆ ಶಕ್ತಿಯಿಂದ ಎನ್ನ ದೇಹ ಪವಿತ್ರಮಯವಾಗ್ತಾ ಇದೆ ಎನ್ನುವ ಭಾವನೆಯೊಂದಿಗೆ ಮತ್ತಿಷ್ಟು ಒಂದು ಜ್ಞಾನಮಯ ಸ್ಥಿತಿಯನ್ನು ಈ ಯೋಗದಲ್ಲಿ ಕಾಯ್ದುಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಇಡೀ ಶರೀರ ನಿರ್ಮಲವಾಗಿರುವ ಪುಷ್ಪದಂತೆ ಅರಳುತ್ತಿದೆ. ಅದಕ್ಕೆ ಮೂಲ ಕಾರಣ ಇಷ್ಟಲಿಂಗದ ಚಿದ್ಬೆಳಕು ಎನ್ನ ಪಶ್ಚಿಮ ಚಕ್ರದಲ್ಲಿ ಉದಯಿಸಿ ಆಜ್ಞಾಚಕ್ರದಲ್ಲಿ ಬೆಳಕನ್ನು ಪ್ರವೇಶ ಮಾಡುವಂತೆ ಮಾಡಿ ಇಡೀ ನನ್ನ ಮೆದುಳು ಪರಿಶುದ್ಧವಾದ ಪ್ರಭೆಯಲ್ಲಿ ಪರಿಶುದ್ಧವಾದ ಬೆಳಕನ್ನು ಕಾಣುತ್ತಿದೆ ಎನ್ನುವ ಸಂದೇಶವನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ಜ್ಞಾನಮಯವಾಗಿರುವ ಇಷ್ಟಲಿಂಗ, ಜ್ಯೋತಿರ್ಮಯವಾಗಿರುವ ಇಷ್ಟಲಿಂಗ, ಸತ್ಯಮಯವಾಗಿರುವ ಇಷ್ಟಲಿಂಗ, ಬ್ರಹ್ಮಾಂಡಮಯವಾಗಿರುವ ಇಷ್ಟಲಿಂಗ, ಪ್ರಾಣಮಯವಾಗಿರುವ ಇಷ್ಟಲಿಂಗ, ನನ್ನ ಕೈಯಲ್ಲಿ ಪೂಜೆಗೊಂಡಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗುತ್ತದೆ, ನನಗೆ ತುಂಬ ಆನಂದವಾಗುತ್ತದೆ ಎನ್ನುವ ಭಾವ ನಿಮ್ಮ ಮನದೊಳಗಿರಬೇಕು. ಇಷ್ಟಲಿಂಗದಲ್ಲಿ ಕಾಣುವ ಬೆಳಕಿನ ಸ್ವರೂಪವನ್ನು, ಬೆಳಕಿನ ಬಿಂದುವನ್ನು ಕಣ್ಣು ಮಿಟುಕಿಸದೆ ಅನಿಮಿಷ ದೃಷ್ಟಿಯಲ್ಲಿ ನೋಡುವ ಕೆಲಸವನ್ನು ಮುಂದುವರಿಸ್ತಾ ಹೋಗಿ. ಮತ್ತೆ ಮನಸ್ಸಿನಲ್ಲಿ ಬಸವೋಂ 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 ಎಂಬ ನಾಮೋಚ್ಚಾರಣೆಯನ್ನು ಮಾಡ್ತಾ ಹೋಗಿ. ಮನಸ್ಸಿನಲ್ಲಿ ಪ್ರತಿಯೊಂದು ಉಸಿರಿನಲ್ಲಿ ಬಸವ ಓಂ ಎಂಬ ನಮ್ಮ ಮಂತ್ರ ಸಂಚಾರವಾಗುತ್ತಿರಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೀಗೆ ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಕೂಡ ಬಸವ ಓಂ ಎಂಬ ಮಂತ್ರದ ಜೊತೆಗೆ ಸೇರಿಸಿಕೊಂಡು ಕೊನೆಗೆ ಉಚ್ಚಾರ ಮಾಡ್ತಾ ಹೋಗಬೇಕು. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಲಿಂಗವನರಿಯದೆ ನನರಿತರೂ ಫಲವಿಲ್ಲ,
ಲಿಂಗವನರಿತ ಬಳಿಕ ಮತ್ತೆ ನನ್ನರಿತರೂ ಫಲವಿಲ್ಲ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರೆಗೊಟ್ಟಿ ಬೇಡುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರೆಗೊಟ್ಟಿ ಬೇಡುವೆ. ಹೀಗೆ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನಿಟ್ಟು ತದೇ ಕಚ್ಚಿದ್ದರಿಂದ ಇಷ್ಟಲಿಂಗವನ್ನು ನೋಡ್ತಾ ಹೋಗು. ಹೀಗೆ ಇಷ್ಟಲಿಂಗದಲ್ಲಿ ಅತಿ ಅದ್ಭುತವಾದ ಏಕಾಗ್ರತಾ ಪೂರ್ಣವಾದ ನೋಟದೊಂದಿಗೆ ನಿಮ್ಮ ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಹೋಗಬೇಕು. ಕೊನೆಯದಾಗಿ ನಿಧಾನವಾಗಿ ಇಷ್ಟಲಿಂಗ ಯೋಗವನ್ನು ಮುಗಿಸಬೇಕಂದ್ರೆ ನಿಮ್ಮ ಕಣ್ಣುಗಳನ್ನು ಲಿಂಗದಲ್ಲಿ ಕೇಂದ್ರೀಕರಿಸಿಕೊಂಡೇ ನಿಧಾನವಾಗಿ ಆ ಲಿಂಗದ ಒಳಗಿರುವ ಬೆಳಕನ್ನು ನೋಡ್ತಾ ನೋಡ್ತಾ ಕಣ್ಣುಗಳನ್ನು ಮುಚ್ಚಬೇಕು. ಕಣ್ಣು ಮುಚ್ಚಿದಾಗ ಕಣ್ಣಂಚಲ್ಲಿ ಬರುವ ನೀರಿನ ಹನಿಯನ್ನು ಗಮನಿಸ್ತಾ ಹೋಗಿ. ಈಗ ನಿಮ್ಮ ಮನಸ್ಸು ಶರೀರ ಹಗುರವಾಗಿರುವುದನ್ನು ಗಮನಿಸ್ತಾ ಹೋಗಿ. ನಿಧಾನವಾಗಿ ಇಷ್ಟಲಿಂಗವನ್ನು ಎರಡೂ ಕಣ್ಣಿಗೆ ಸ್ಪರ್ಶಿಸಿ, ಆಜ್ಞಾಚಕ್ರಕ್ಕೆ ಇಷ್ಟಲಿಂಗವನ್ನು ಸ್ಪರ್ಶಿಸಿ ಎದೆ ನೇರಕ್ಕೆ ತೆಗೆದುಕೊಂಡು ಬರ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಹೀಗೆ ಈ ಇಷ್ಟಲಿಂಗ ಯೋಗವನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿ. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.